ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಬಯೋಕಾನ್ ಕಂಪನಿಯ ಸಮೀಪದಲ್ಲಿ ಹೆಚ್ಎಂ ಕೃಷ್ಣಪ್ಪರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಚಂದನ ಫ್ಯಾಷನ್ ಮಳಿಗೆ. ಇನ್ನು ನೂತನವಾಗಿ ಪ್ರಾರಂಭಗೊಂಡ ಚಂದನ್ ಫ್ಯಾಷನ್ ಮಳಿಗೆಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ದಯಾನಂದ ರೆಡ್ಡಿರವರು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ವಿಶೇಷವಾಗಿ ಚಂದನ ಫ್ಯಾಷನ್ ಮಳಿಗೆಯಲ್ಲಿ ಎಲ್ಲ ವಿಧವಾದ ಗುಣಮಟ್ಟದ ಕ್ಯಾಶುಯಲ್ ಮತ್ತು ಫಾರ್ಮಲ್ ಶರ್ಟ್ಗಳು ದೊರೆಯುತ್ತವೆ. ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಹುಸ್ಕೂರು ಪಾಪಣ್ಣ, ರಾಮಕೃಷ್ಣಪ್ಪ, ಗಟ್ಟಹಳ್ಳಿ ಸೀನಪ್ಪ, ರಾಜಶೇಖರ್, ಎಬಿಸಿ ಯಲ್ಲಪ್ಪ, ಶಂಭಪ್ಪ, ಪುಟ್ಟೇಶ್ ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು.
ಸಹೋದರ ಪಾಪಣ್ಣವರು ಮತ್ತು ಕೃಷ್ಣಪ್ಪನವರು ಇವತ್ತು ಚಂದನ ಫ್ಯಾಷನ್ ಹೌಸ್ ಅಂತೇಳಿ ಇಲ್ಲಿ ಹೆಬ್ಬಗೋಡಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಜೊತೆಗೆ ನನ್ನನ್ನು ಕರೆದು ಇವತ್ತು ಈ ಮಳಿಗೆ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ಅಭಿನಂದಿಸ್ತಾ, ಈ ಒಂದು ಮಳಿಗೆ ಉತ್ತಮ ರೀತಿಯ ಒಂದು ವ್ಯಾಪಾರ ವಹಿವಾಟನ್ನು ನಡೆಸಿ ಜನರಿಗೆ ಎಟುಕುವಂಥ ದರದಲ್ಲಿ ಅವರಿಗೆ ಈ ಒಂದು ಮಳಿಗೆಯಲ್ಲಿ ದೊರೆತಕ್ಕಂಥ ಎಲ್ಲ ಈ ಏನಿದೆ ಶರ್ಟ್ಸು ಮೇನಾಗಿ ಚಂದನ ಬ್ರ್ಯಾಂಡಲ್ಲಿ ಮಾಡ್ತಾಯಿದ್ದಾರೆ. ಜೊತೆಗೆ ಇವತ್ತು ಇಲ್ಲೇ ಎಲ್ಲ ಇನ್ನು ಒಂದು ಕ್ವಾಲಿಟಿ ಚೆಕ್ ಮಾಡಿ ಇಲ್ಲೇ ತಯಾರು ಮಾಡಿ ಭಾಳ ನಾನು ನೋಡಿದೆ. ಇದೇ ಶರ್ಟನ್ನು ವ್ಯಾನುಸೇನು ಬ್ರ್ಯಾಂಡ್ ಹಾಕಿದರೆ ಅದಕ್ಕೆ 4,000 ಆಗ್ತದೆ. ಭಾಳ ಕಡಿಮೆ ಬೆಲೆ ಇಟ್ಟಿದ್ದಾರೆ. ಎಲ್ಲ ಇಲ್ಲಿನ ಜನ ಬಂದು ಈ ಒಂದು ಇದರ ಲಾಭವನ್ನು ಪಡ್ಕೋಬೇಕು ಅಂತೇಳಿ ಹೇಳ್ತಾ, ಮತ್ತು ನಮ್ಮ ಸ್ನೇಹಿತರು ನಿತಿನ್ ಗುಜರಾತಿಂದ, ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತರು ಚೆನ್ನೈಯಿಂದ ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಶುಭವನ್ನು ಕೋರ್ತಾ ಉತ್ತಮ ವ್ಯಾಪಾರವನ್ನು ಈ ಒಂದು ಮಳಿಗೆ ಮಾಡಲಿ ಅಂತೇಳಿ ನಾನು ಮತ್ತೆ ಪಾಪಣ್ಣವ್ರಿಗೆ ಕೃಷ್ಣಪ್ಪನವ್ರಿಗೆ ಶುಭವನ್ನು ಕೋರ್ತೇನೆ. ಇವತ್ತು ಹೆಬ್ಬಗೋಡಿಯಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿರುವಂಥ ಚಂದನ ಫ್ಯಾಷನ್ ಈ ಮಳಿಗೆ ಅಂಗಡಿಯಲ್ಲಿ ಎಲ್ಲ ರೀತಿಯ ಬಟ್ಟೆಗಳು, ಲೆನಿನ್ ಇರ್ಬೋದು, ಬೇರೆ ಬೇರೆ ರೀತಿಯ ಬಟ್ಟೆಗಳು, ಎಲ್ಲ ರೀತಿಯ ಬಟ್ಟೆಗಳು, ಗಂಡಸರ ಉಡುಪುಗಳು ಇಲ್ಲಿ ಸಿಗುತ್ತದೆ. ಇವತ್ತು ಹೊಸದಾಗಿ ಓಪನ್ ಮಾಡಿರುವಂಥ ನಮ್ಮ ಎಚ್ ಎಮ್ ಅಂತ ನಾವು ಕರೆಯೋದು, ಕೃಷ್ಣಣ್ಣನ ಎಚ್ ಎಮ್ ಕೃಷ್ಣಪ್ಪನವರು ಇಲ್ಲಿ ಹೊಸದಾಗಿ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ, ಇಂಥ 100+ ಅಂಗಡಿಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ, ಮದ್ದೂರಮ್ಮ, ಎಲ್ಲಮ್ಮ ಎಲ್ಲ ಒಳ್ಳೇದು ಮಾಡಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ಅವ್ರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಈ ದಿನ ಹೆಬ್ಬಗೋಡಿ ಮೆಟ್ರೋ ಒಂದು ಪಕ್ಕದಲ್ಲಿ ಚಂದನ ಫ್ಯಾಷನ್ ಅಂತ ಒಂದು ಅಂಗಡಿ, ಒಂದು ಆಫೀಸು ಪಾಪಣ್ಣವರು ಮತ್ತು ಕೃಷ್ಣಪ್ಪನವರು ಇವತ್ತು ಮಾಡಿದ್ದಾರೆ. ನಿಜವಾಗ್ಲೂ ಇವತ್ತು ಒಳ್ಳೆ ಸಮಯ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಪಾಪಣ್ಣ ಆಗಿರ್ಬೋದು, ಕೃಷ್ಣಪ್ಪ ಆಗಿರ್ಬೋದು, ಈ ಒಂದು ಎಲ್ಲ ಕಂಪ್ಲೀಟ್ ಇಲ್ಲಿ ಏನಿದ್ದಾರೆ, ಎಲ್ಲರೂ ಶ್ರೀನಿವಾಸ್ ಇರ್ಬೋದು, ಎಲ್ಲ ಗಟ್ಟಳ್ ಶ್ರೀನಿವಾಸ್ ಇರ್ಬೋದು, ಅನೇಕ ಮುಖಂಡರು ಬಂದಿದ್ದಾರೆ ಇಲ್ಲಿ. ಅವರು ಯಾಕಂದರೆ ಪಾಪಣ್ಣ ಇವತ್ತಿಂದ ಭಾಳ ಮೊದಲಿಂದ ಪರಿಚಯ ಇರೋಂಥ ವ್ಯಕ್ತಿ. ತಾಲೂಕಿನಲ್ಲಿ ತಾಲೂಕು ಪಂಚಾಯತಿ ವೈಸ್ ಪ್ರೆಸಿಡೆಂಟ್ ಆಗಿ ಮೆಂಬರ್ ಆಗಿ ಸದಸ್ಯನಾಗಿ ಈ ಭಾಗದಲ್ಲಿ ಎಲ್ಲ ಜನರನ್ನು ಒಮ್ಮತದಿಂದ ಅವರು ಸಾಮೂಹಿಕವಾಗಿ ಅವರು ಅಭಿವೃದ್ಧಿಪಡಿಸಿರ್ತಾರೆ. ಜೊತೆಗೆ ಮಧುರಮ್ಮ ದೇವಸ್ಥಾನದ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ. ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ ಅವ್ರಿಗೆ. ಅದೇ ರೀತಿಯಲ್ಲಿ ಇಲ್ಲಿ ಈ ಒಂದು ಫ್ಯಾಷನ್ ಏನು ಇದು ಅಂಗಡಿ ಓಪನ್ ಮಾಡಿದ್ದಾರೆ, ಆಫೀಸ್ ಓಪನ್ ಮಾಡಿದರೆ ಅವರಿಗೆ ಈ ಜನಗಳ ಆಶೀರ್ವಾದ ಇರಲಿ. ಎಲ್ಲರೂ ಮುಖಂಡರ ಒಂದು ಸಂಪರ್ಕ, ತಾಲೂಕಿನಲ್ಲಿ ಎಲ್ಲ ಮುಖಂಡರ ಸಂಪರ್ಕ ಇದೆ, ಅವ್ರ ಆಶೀರ್ವಾದ ಸಿಕ್ಕಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾ ಎರಡು ಮಾತು ಮುಗಿಸ್ತಿದ್ದೀನಿ. ಜೈ ಭೀಮ್ ಜೈ. ಕಳೆದ ಸ್ನೇಹಿತ ಆತ್ಮೀಯರಾದಂಥ ಪಾಪ ಹುಸ್ಕೂರು ಪಾಪಣ್ಣವರು ಈ ದಿನ ಚಂದನ ಫ್ಯಾಷನ್ಸ್ ಅಂತ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಬಿಸ್ನೆಸ್ಸಲ್ಲಿ ಯಶಸ್ಸು ಸಿಗಲಿ ಎಂದು ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಬಯಸ್ತೀನಿ. ಅವನು ಉತ್ತುಂಗಕ್ಕೆ ಬೆಳೀಲಿ, ಇದೇ ರೀತಿ ಇನ್ನೂ ದೊಡ್ಡ ದೊಡ್ಡ ಫ್ಯಾಷನ್ಸ್ ಇದು ಮಾಡಲಿ ಅಂದ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಆತ್ಮೀಯ ಸ್ನೇಹಿತರುಗಳಾದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಿದ್ದ ಪಾಪಣ್ಣವರು ಮತ್ತು ನಮ್ಮ ಕೃಷ್ಣಪ್ಪನವರು, ಈ ಕೃಷ್ಣಪ್ಪನವರಿಗೆ ತುಂಬ ಬಟ್ಟೆ ಇದ್ರ ಮೇಲೆ ಅನುಭವ ಇದೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಪಾಪಣ್ಣವರು ಇವತ್ತಿನ ಚಂದನ ಫ್ಯಾಷನ್ಸ್ ಅಂತಕ್ಕಂಥ ಒಂದು ಹೊಸ ಮಳಿಗೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದನ್ನು ಬಹಳ ಉತ್ತಮವಾಗಿರ್ತಕ್ಕಂಥ ಜಾಗದಲ್ಲಿ ಈ ಒಂದು ಮಳಿಗೆ ಪ್ರಾರಂಭ ಆಗಿದೆ. ಇನ್ನೂ ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸ್ಥಳಗಳಲ್ಲಿ ಈ ಒಂದು ಮಳಿಗೆ ಪ್ರಾರಂಭ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಅವರಿಗೆ ಮಧುರಮ್ಮ ಪರವಾಗಿ ಅವರಿಗೆ ನಾವು ಶುಭವನ್ನು ಹಾರೈಕೆ ಮಾಡ್ತೇನೆ. ಈ ಮಳಿಗೆ ಉತ್ತಮವಾಗಿರ್ತಕ್ಕಂಥ ಕಾರ್ಯನಿರ್ವಹಿಸಲಿಕ್ಕೆ ನಮ್ಮ ಕೃಷ್ಣಪ್ಪನವರು, ಅವರಿಗೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿ ಅನುಭವ ಇದೆ, ಅವರು ಇದಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಉತ್ತಮವಾಗಿರ್ತಕ್ಕಂಥ
ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿ ಈ ಒಂದು ಮಳಿಗೆಯನ್ನು ಹೆಚ್ಚಿನ ಹೆಸರನ್ನು ಗಳಿಸ್ತಕ್ಕಂಥ ಶಕ್ತಿ ಆ ತಾಯಿ ಇವರಿಬ್ಬರಿಗೂ ಸಹ ನೀಡಲಿ ಅಂತೇಳಿ ಸಂದರ್ಭದಲ್ಲಿ ನಾನು ಶುಭಗಳನ್ನು ಹಾರೈಸ್ತೇನೆ. ಇವತ್ತು ಏನು ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಚಂದನ ಫ್ಯಾಷನ್ ಅಂತ ಹೇಳಿಬಿಟ್ಟು ಇವತ್ತು ಬಟ್ಟೆ ಒಂದು ಅಂಗಡಿನ ಉದ್ಘಾಟನೆ ಮಾಡಿದಂಥ ನಮ್ಮ ಗಟ್ಟಳ್ಳಿ ರಾಮಕೃಷ್ಣಪ್ಪ ಅಣ್ಣವ್ರಿಗೂ ಮತ್ತು ಗಟ್ಟಳ್ಳಿ ಸೀನಣ್ಣವ್ರಿಗೂ ಗುಡ್ಡಟ್ಟಿ ಶಂಬಣ್ಣವ್ರಿಗೂ ಮತ್ತು ಇಲ್ಲಿ ನನ್ನ ಸ್ನೇಹಿತ ರಾಜಶೇಖರ್ ಅವ್ರಿಗೂ ಪುಟ್ಟೇಶ್ವರವ್ರಿಗೂ ಇಲ್ಲಿ ಆಗಮಿಸಿದ ಎಲ್ಲರಿಗೂ ಗಣ್ಯರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇವತ್ತೇನು ನಮ್ಮ ಮಾವನರಾದಂಥ ಎಚ್ ಎಂ ಕೃಷ್ಣಣ್ಣವರು ನೇತೃತ್ವದಲ್ಲಿ ಇವತ್ತೊಂದು ಈ ಒಂದು ಫ್ಯಾಷನನ್ನು ಪ್ರಾರಂಭಗೊಳಿಸಿದ್ದೀರಿ. ಎಲ್ಲರೂ ಕೂಡ ಈಗ ಬೇರೆ ಒಂದು ಬ್ರ್ಯಾಂಡೆಡ್ ಬಟ್ಟೆಗಳಿಗೂ ಈ ಬಟ್ಟೆಗಳಿಗೂ ಬಂದು ನೀವು ಕಂಪೇರ್ ಮಾಡ್ಬೋದು. ಯಾಕಂದ್ರೆ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ, ಅವರು ಸಂಪೂರ್ಣವಾಗಿ 30 ವರ್ಷದಲ್ಲಿ ಆ ಒಂದು ಲೈನಲ್ಲಿ ಇರೋದ್ರಿಂದ ಅವ್ರಿಗೆ ಗೊತ್ತಿರೋದ್ರಿಂದ ಅವರೊಂದು ಈ ಒಂದು ಉದ್ಯಮವನ್ನು ಪ್ರಾರಂಭಗೊಳಿಸಿದ್ದಾರೆ. ಯಶಸ್ಸುಗಳಂತ ಕೇಳ್ಕೊಳ್ತಾ ಎಲ್ಲರೂ ಕೂಡ ನಮ್ಮ ತಾಲೂಕಿನಲ್ಲಿರೋಂಥ ಎಲ್ಲ ಸ್ನೇಹಿತರು ಬಂದು ಒಂದು ಸಾರಿ ಇದಕ್ಕೆ ಭೇಟಿ ಕೊಟ್ಟು ಈ ಬಟ್ಟೆಗಳನ್ನ ಪರೀಕ್ಷೆ ಮಾಡಿ ಮತ್ತು ಸ್ಟಿಚಸ್ಸು ಏನು ಕ್ವಾಲಿಟಿನ ನೀವು ಪರೀಕ್ಷೆ ಮಾಡ್ಬೋದು ಮಾಡಿ ನೀವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಿದ್ರೆ ನಮ್ಮ ತಾಲೂಕಿನಲ್ಲೇ ಇರೋರಿಗೆ ನೀವು ಸಹಾಯ ಮಾಡ್ದಂಗೆ ಅಂತ ತಿಳ್ಕೊಂಡು ತಮ್ಮ ವಾಹನ ಮುಖ್ಯವಾಗಿ ಕೇಳ್ಕೊಳ್ತೀನಿ. ಈಗ ನೀವು ಬ್ರ್ಯಾಂಡೆಡ್ ಬಟ್ಟೆಗಳು ಕಂಪೇರ್ ಮಾಡಿದಾಗ ಇಲ್ಲಿ ನಾಲ್ಕು ಅದೇ ಬಟ್ಟೆ ಅಲ್ಲಿ ಒಂದು ಶರ್ಟ್ ತೊಗೊಂಡು ಬಂದು ಇಲ್ಲಿ ನಾಲ್ಕು ಶರ್ಟ್ ಬರ್ತದೆ, ಬಟ್ ಕ್ವಾಲಿಟಿ ಅದಕ್ಕಿನ್ನೂ ಕೂಡ ಚೆನ್ನಾಗೇ ಇದೆ ಕ್ವಾಲಿಟಿ. ಮತ್ತು ಸ್ಟಿಚಸ್ ಇರ್ಬೋದು, ಬಟ್ಟೆ ಕ್ವಾಲಿಟಿ ಇರ್ಬೋದು, ಎಲ್ಲ ಲ್ಯಾಬ್ ಟೆಸ್ಟಲ್ಲಿ ಮಾಡಿ ಯಾಕಂತೇಳಿದ್ರೆ ಅವರು ಅದೇ ಫೀಲ್ಡಲ್ಲಿ ಕೆಲಸ ಮಾಡೋದ್ರಿಂದ ಎಲ್ಲರೂ ಕೂಡ ಯಾಕಂತೇಳಿದ್ರೆ ಮನುಷ್ಯನಿಗೆ ಬಟ್ಟೆನೇ ನಾವು ಮೈ ಮುಚ್ಕೊಳೋಕ್ಕೆ, ಆ ಬಟ್ಟೆನ ಅಟ್ಲೀಸ್ಟ್ ಎಲ್ಲರೂ ಕೂಡ ಸಿಗಬೇಕು, ಎಲ್ಲರೂ ಕೂಡ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಬೇಕು. ಈಗ ಬ್ರ್ಯಾಂಡೆಡ್ ಬಟ್ಟೆಗಳಂತೇಳಿ ಸಹಜವಾಗಿ 3,000-4,000 ಇರ್ತದೆ, ಇಲ್ಲಿ 1,000 ರೂಪಾಯಿ ಒಳಗಡೆ ನಿಮಗೆ ಶರ್ಟು ಸಿಗ್ತದೆ. ಚಂದನ ಫ್ಯಾಷನ್ ಎಂಬ ಗಾರ್ಮೆಂಟ್ಸನ್ನು ಓಪನ್ ಮಾಡಿದ್ದೀವಿ. ಬೇರೆ ಕಡೆಗಿಂತ ಇಲ್ಲಿ ನಮಗೆ ಸ್ಟಿಚ್ ಆಗಲಿ ಕ್ವಾಲಿಟಿ ಆಗಲಿ ವಾಷಿಂಗ್ ಡಿಫೆಕ್ಟ್ ಆಗಲಿ ಯಾವ ರೀತಿಯಾಗಲೂ ಬರೋದಕ್ಕೆ ಚಾನ್ಸಸ್ ಏನಿರಲ್ಲ. ಆದರೆ ನಮಗೆ ಅನುಭವ ಇರೋದರಿಂದ ಮೊದಲು ನಾವು ಫ್ಯಾಬ್ರಿಕ್ನ ತಂದಾಗ ಲ್ಯಾಬ್ ಟೆಸ್ಟ್ ಮಾಡಿ ಮತ್ತು ಸಿಂಕೇಜ್ ತೆಗೆದು ಮತ್ತು ಗಾರ್ಮೆಂಟ್ ಕಟ್ ಮಾಡಿ ಸ್ಟಿಚ್ ಆದಮೇಲೆ ನಾವು ವಾಷಿಂಗ್ ಕಳಿಸಿ ಓಕೆ ಆದ್ರೇ ನಾವು ಇಲ್ಲಿ ತರೋದು. ಬಟ್ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಕಡೆ ಎಲ್ಲ ಫ್ಯಾಬ್ರಿಕು ಸಿಗುತ್ತೆ, ಲೈನನ್ ಸಿಗುತ್ತೆ, ಕಾಟನ್ ಸಿಗುತ್ತೆ, ಕಾಟ್ರೈ ಸಿಗುತ್ತೆ, ಎಲ್ಲ ಒಂದು ಸಿಗುತ್ತೆ. ಬೇರೆ ಕಡೆ ಇದಕ್ಕೂ ನಮಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಒಳ್ಳೆ ಕ್ವಾಲಿಟಿಯಿಂದಾಗಲಿ ಏನು ಯಾವ ಸ್ಟಿಚ್ ಆಗಲಿ ಬೇರೆ ಕಡೆ ಒಂದು ಶರ್ಟಲ್ಲಿ ಲೋಕಲಾಗಿ ಹಾಕಿರ್ತಾರೆ 7 ಸ್ಟಿಚ್ ಇರುತ್ತೆ, ನಮ್ಮ ಹತ್ರ ನೋಡಿ 14 ಸ್ಟಿಚ್ ಇರ್ತದೆ. ಅಂದರೆ ನಮ್ಮ ಗಾರ್ಮೆಂಟ್ಗೆ ಮನೆಗೆ ಯಾವ ಥರ ಫಿಲ್ಟ್ರ್ ಇದು ಮೋಲ್ಡ್ ಮಾಡಿ ಕಟ್ತೀವೋ ಆ ಥರ ಶರ್ಟ್ಗೂ ನಾವು ಮೋಲ್ಡ್ ಥರ ಸ್ಟಿಚಿಂಗ್ ಮಾಡಿಟ್ಟಿರ್ತೀವಿ. ಅದಕ್ಕೆ ಈ ಇಲ್ಲಿ ಕೆಳಮರ್ಗದವ್ರಿಗಾಗಲಿ ದೊಡ್ಡ ಮರ್ಗದವ್ರಿಗಾಗಲಿ ನಮಗೆ ಆ ಥರ ಭೇದ ಭಾವ ಏನಿಲ್ಲ, ಇಲ್ಲಿ ಎಲ್ಲ ರೀಸನಬಲ್ ರೇಟಲ್ಲೇ ಸಿಗುತ್ತೆ. ನೀವು ಬೇರೆ ಕಡೆ ಒಂದು ಶರ್ಟ್ ತೊಗೊಳಂದ್ರೆ ಒಂದು ಶರ್ಟ್ ತೊಗೊಂಡ್ರೆ ಇಲ್ಲಿ ನಮ್ಮ ಹತ್ರ 3-4 ಶರ್ಟ್ ತೊಗೊಬೋದು. ಯಾಕಂದರೆ ಅವರಿಗೆ ಅದರ ಬೆಲೆ ಗೊತ್ತಿರಲ್ಲ, ಹೋಗ್ತಾರೆ ತಗೊಂಬರ್ತಾರೆ ಲೋಕಲಾಗಿ ಸ್ಟಿಚ್ ಮಾಡಿ ಹಾಕ್ಬಿಡ್ತಾರೆ. ನಮ್ಮ ಸ್ಟಿಚ್ಚು ನೋಡಿ ಅವ್ರ ಸ್ಟಿಚ್ಚು ನೋಡಿ, ಬಟ್ ವಾಷಿಂಗ್ ಡಿಫೆಕ್ಟ್ ಆಗಲಿ ಮೆಜರ್ಮೆಂಟ್ ಪ್ರಾಬ್ಲಮ್ ಆಗಲಿ ಕಲರ್ ಬೀಡಾಗಲಿ ಯಾವುದು ರೀತಿಯಲ್ಲಿ ಏನೂ ಇಲ್ಲ. ಮೊದಲೇ ನಾವು ಲ್ಯಾಬ್ ಟೆಸ್ಟ್ ಮಾಡಿದಾಗಲೇ ಗೊತ್ತಾಗ್ಬಿಡ್ತು ನಮಗೆ ಈವಿಂಗ್ ಫ್ಯಾಬ್ರಿಕಾ ಸ್ಲಬ್ ಫ್ಯಾಬ್ರಿಕಾ ಕಾಟನ್ನ ರಾಯನ್ನ ಕಾಡ್ರಾಯ ಅಂತ ಎಲ್ಲ ವಿಚಾರದಲ್ಲೂ ನಾವು ತಿಳ್ಕೊಂಡೇ ನಾವು ಇದನ್ನು ರೆಡಿ ಮಾಡೋದು. ಅದಕ್ಕಾಗಿ ಎಲ್ಲವ್ರಿಗೂ ಅನುಕೂಲ ಆಗಲಿ ಅಂದ್ಬಿಟ್ಟು ನಮ್ಮ ಆನೇಕಲ್ ತಾಲೂಕಲ್ಲಿ ಇಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕ ಬೈಕನ್ ಪಕ್ಕ ಸೆಂಟ್ರಲ್ಲಿ ನಾವು ಓಪನ್ ಮಾಡಿದ್ದೀವಿ. ಎಲ್ರಿಗೂ ಅನುಕೂಲ ಆಗಲಿ, ಎಲ್ರಿಗೂ ಉಪಯೋಗ ಆಗಲಿ. ಬೇರೆ ಕಡೆ ಯಾಕೆ ಇಷ್ಟೊಂದು ದುಡ್ಡು ಕೊಟ್ಟು ಖರ್ಚು ಮಾಡಿ ಬಟ್ಟೆಗಳಾಗ್ತಾ ಇದ್ದಾರೆ, ನಮ್ಮ ಹತ್ರ ಬಂದರೆ ನಮಗೆ ಇನ್ನೂ ಆ ಲೋನ್ ತಗೊಳ್ಳೋದು ಇಲ್ಲ 4 ತೊಗೊಬೋದು, ಅದರ ಬೆಲೆ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ನಾವು ಇಲ್ಲಿ ಓಪನ್ ಮಾಡಿದ್ದೀವಿ. ಎಲ್ರಿಗೂ ಅನುಕೂಲ ಆಗುತ್ತೆ, ಈ ರೀತಿಯಲ್ಲಿ ಅನುಕೂಲ ಆಗುತ್ತೆ. ನೀವೆಲ್ಲರೂ ಸದುಪಯೋಗ ಮಾಡ್ಕೊಬೇಕಂತ ಹೇಳ್ಬಿಟ್ಟು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ವಿಜ್ಞಾನಿ.